ಹೊನ್ನಾವರ ತಾಲೂಕಿನ ಕೆಕ್ಕರ್ದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ ಯಶಸ್ವಿಯಾಗಿ ನಡೆಯಿತು. ಈ ವೇಳೆ ಮಾತನಾಡಿದ ಜಿಲ್ಲಾ ಪಂಚಾಯತ್ ಸದಸ್ಯ ಶಿವಾನಂದ ಹೆಗಡೆ, ವಿದ್ಯಾರ್ಥಿಗಳಿಗೆ ಮೌಲ್ಯಾಧಾರಿತ ಶಿಕ್ಷಣ ನೀಡುವಲ್ಲಿ ಶಿಕ್ಷಕರ ಪಾತ್ರ ಬಹಳ ದೊಡ್ಡದು ಎಂದು ಅಭಿಪ್ರಾಯಪಟ್ಟರು. ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಮಾನವೀಯ ಮೌಲ್ಯಗಳಿಗೂ ಹೆಚ್ಚಿನ ಒತ್ತು ನೀಡಬೇಕು ಎಂದು ಜಿಲ್ಲಾ ಪಂಚಾಯತ್ ಸದಸ್ಯ ಶಿವಾನಂದ ಹೆಗಡೆ ಹೇಳಿದರು. ಹೊನ್ನಾವರ ತಾಲೂಕಿನ ಕೆಕ್ಕಾರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ವಾರ್ಷಿಕ ಸ್ನೇಹ ಸಮ್ಮೇಳನ ಉದ್ಘಾಟಿಸಿ ಅವರು ಮಾತನಾಡಿದರು. ಜಿಲ್ಲೆಯ ಬಹುತೇಕ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮವಾದ ಶಿಕ್ಷಕರ ನೇಮಕವಿದ್ದು, ಮಕ್ಕಳನ್ನು ಉತ್ತಮವಾದ ರೀತಿಯಲ್ಲಿ ತಯಾರಿ ಮಾಡುವಲ್ಲಿ ಶಿಕ್ಷಕರೊಂದ ಶ್ರಮ ವಹಿಸುತ್ತಿದೆ. ಉತ್ತಮ ಶಿಕ್ಷಕರು ಇರುವುದರಿಂದ ವಿದ್ಯಾರ್ಥಿಗಳಲ್ಲಿ ಮೌಲ್ಯಾಧಾರಿತ ಶಿಕ್ಷಣ ಸಾಧ್ಯ. ಸತತ ಪರಿಶ್ರಮದ ಮೂಲಕ ಎಲ್ಲವನ್ನ ಮೆಟ್ಟಿ ಸಾಧನೆ ಮಾಡಿದರೆ ಜಗತ್ತು ನಮ್ಮನ್ನ ಗೌರವಿಸುತ್ತದೆ ಎಂದರು. ವಾರ್ಷಿಕ ಸ್ನೇಹ ಸಮ್ಮೇಳನ ನಡೀತಾ ಇದ್ದಾವೆ. ಇದಕ್ಕೆ ಕಾರಣ ಅಂದ್ರೆ ನಿಮ್ಮಲ್ಲಿಯ ಶಿಸ್ತು, ನಿಮ್ಮಲ್ಲಿಯ ಕಾರ್ಯತತ್ಪರತೆ, ಅದರ ಜೊತೆಗೆ ತಾವೆಲ್ಲ ಸೇರಿ ಒಂದು ಉತ್ಸಾಹದಿಂದ ಈ ಶಾಲೆ ನಡೆಸಬೇಕು ಅನ್ನುವಂತ ಒಂದು ಉತ್ಸಾಹ ಕೂಡ ಕಾರಣ ಆಗಿದೆ. ತಾವು ಇಲ್ಲಿ ನೋಡಿದ್ರೆ ತಮಗೆ ಗೊತ್ತಾಗ್ತದೆ, ಯಾಕಂದ್ರೆ ಇಲ್ಲೊಂದು ಎಷ್ಟೊಂದು ಉತ್ಸಾಹ ಅಂದ್ರೆ ಇವತ್ತು ಸರ್ಕಾರ ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡ್ತಾ ಇದೆ. ಎಷ್ಟು ಕೋಟಿ ಹಣವನ್ನು ಖರ್ಚು ಮಾಡಿದ್ರು ಕೂಡ ಶಿಕ್ಷಣಕ್ಕೆ ಸಾಕು ಅನ್ನೋದಿಲ್ಲ. ಶಿಕ್ಷಣದ ಸಂಸ್ಥೆಗಳಲ್ಲಿ ಹಲವಾರು ಬೇಡಿಕೆಗಳು ಯಾವತ್ತೂ ಕೂಡ ಇದ್ದೇ ಇರ್ತವೆ. ಅಭಿವೃದ್ಧಿ ಆಗ್ಬೇಕು, ಕಟ್ಟಡ, ಹೊಸ ಕಟ್ಟಡಗಳ ನಿರ್ಮಾಣ ಆಗ್ಬೇಕು, ಇದ್ದ ಕಟ್ಟಡಗಳ ದುರಸ್ತಿ ಆಗ್ಬೇಕು, ಆವಾರಗಳ ದುರಸ್ತಿ ಆಗ್ಬೇಕು, ಹೀಗೆ ಹಲವಾರು ಬೇಡಿಕೆಗಳು ಇದ್ದೇ ಇರ್ತವೆ. ಕಡತೋಕ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ MS ಹೆಗಡೆ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಶಾಲೆಗಳಲ್ಲಿ ಇಂಗ್ಲಿಷ್ ಶಿಕ್ಷಣಕ್ಕೆ ಇನ್ನೂ ಹೆಚ್ಚಿನ ಪ್ರಾಧಾನ್ಯತೆ ನೀಡಬೇಕು. ಶಿಕ್ಷಣ ಕಲಿಯಲು ಸರ್ಕಾರಿ ಶಾಲೆಗಳು ಅತಿ ಅವಶ್ಯಕವಾಗಿ ಬೇಕಾಗಿದೆ. ಪ್ರತಿಯೊಬ್ಬರೂ ಸರ್ಕಾರಿ ಶಾಲೆಗಳನ್ನು ಹೆಚ್ಚು ಗೌರವಿಸಬೇಕು, ಆ ಮೂಲಕ ಮಕ್ಕಳನ್ನು ಹೆಚ್ಚೆಚ್ಚು ಪ್ರೋತ್ಸಾಹಿಸಬೇಕು ಎಂದರು. ಶಿಕ್ಷಣ ಏನಿದೆ, ಶಿಕ್ಷಣ ಇದಂಥ ವಿಚಾರನೆ ತಂದೆಯರಿಗೂ. ಹಾಗಾಗಿ ಇವತ್ತು ವಿದ್ಯೆಯನ್ನು ಕಲಿಬೇಕಂದ್ರೆ ಶಾಲೆ ಅತ್ಯಗತ್ಯ. ಒಂದು ಶಾಲೆಯನ್ನು ಇರಬೇಕಾದ್ರೆ ಅದಕ್ಕೆ ಒಂದು ಸ್ಥಳವು ಅತ್ಯಗತ್ಯ. ಹಾಗಾಗಿ ಅಂಥ ಒಂದು ಸ್ಥಳವನ್ನು ನಮ್ಮ ಶೇಖರ್ ಅವರು, ಫ್ಯಾಮಿಲಿಯವರು ಕೊಟ್ಟಿದ್ದನ್ನು ನಾವು ಇವತ್ತು ನೆನಪು ಮಾಡ್ಕೊಳ್ತೀವಿ. ವೇದಿಕೆಯಲ್ಲಿ ತಾಲೂಕಾ ಪಂಚಾಯತ್ ಸದಸ್ಯ ರೂಪಗೌಡ, ಗ್ರಾಮ ಪಂಚಾಯತ್ ಸದಸ್ಯರಾದ ಕಲಾವತಿಗೌಡ, ಮಂಜುನಾಥ್ ಗೌಡ, ಪ್ರೊಫೆಸರ್ RM ಶೇಟ್ ಮುಂತಾದವರು ಉಪಸ್ಥಿತರಿದ್ದರು. ವಿಸ್ಮಯ ನ್ಯೂಸ್, ಶ್ರೀಧರ್ ನಾಯಕ್, ಹೊನ್ನಾವರ.